ಹಲೋ, ಹಾಯ್, ನಮಸ್ಕಾರ ಗೆಳೆಯರೇ. ಮುನ್ನೋಡಿ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಚಾನಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ಸದಾ ನೋಟಿಫೈಡ್ ಆಗಿರಿ ಅಂತ ಹೇಳ್ತಾ, ದಿನಾಂಕ 12 ಮಾರ್ಚ್ 2020 ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನಾವಳಿ ವಿಡಿಯೋನ ನೋಡುತ್ತಾ ಹೋಗೋಣ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕನ್ನು ನೀಡಿದ್ದೇವೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಅಭ್ಯಾಸ ಮಾಡ್ಕೋಬೋದು. ಇವತ್ತಿನ ಮೊದಲ ಪ್ರಶ್ನೆ, UNDP ಲಿಂಗ ಸಾಮಾಜಿಕ ನಿಯಮಗಳ ಸೂಚ್ಯಂಕ 2020 ಅನುಗುಣವಾಗಿ ಸುಮಾರು 90% ಜನರು ಮಹಿಳೆಯರ ವಿರುದ್ಧ ಪಕ್ಷಪಾತ ಹೊಂದಿದ್ದಾರೆ. ಈ ವರದಿಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ಅಫ್ಘಾನಿಸ್ತಾನ್, ಆಪ್ಷನ್ ಸಿ ಇರಾಕ್, ಡಿ ಈಜಿಪ್ಟ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪಾಕಿಸ್ತಾನ. UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಬಿಡುಗಡೆ ಮಾಡಿದ ಲಿಂಗ ಸಾಮಾಜಿಕ ಮಾನದಂಡಗಳ ಸೂಚ್ಯಂಕ 2020 ವರದಿಯಲ್ಲಿ ವಿಶ್ವದ ಜನಸಂಖ್ಯೆಯ 10% ಅಥವಾ 9 ಮಹಿಳೆಯರ ವಿರುದ್ಧ ಕೆಲವು ಪಕ್ಷಪಾತವನ್ನು ಹೊಂದಿದೆ. ಈ ಸೂಚ್ಯಂಕವು ವಿಶ್ವದ ಜನಸಂಖ್ಯೆಯ 80% ಹೆಚ್ಚು ಮತ್ತು 75 ದೇಶಗಳನ್ನು ಅಧ್ಯಯನ ಮಾಡಿದೆ ಮತ್ತು ಇದರಡಿ ರಾಜಕೀಯ, ಕೆಲಸ ಮತ್ತು ಶಿಕ್ಷಣದಂಥ ಕ್ಷೇತ್ರಗಳಲ್ಲಿ ಲಿಂಗ ಸಮಾನತೆಯನ್ನು ತಡೆಯುವ ಸಾಮಾಜಿಕ ನಂಬಿಕೆಗಳನ್ನು ಅಳೆಯುತ್ತದೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸಾಂಪ್ರದಾಯಿಕ ಫಾಗ್ಲಿ ಹಬ್ಬವನ್ನು ಯಾವ ರಾಜ್ಯದ ಕಿನ್ನೋರ್ನಲ್ಲಿ ಆಚರಿಸಲಾಯಿತು? ಆಪ್ಷನ್ ಎ ಹಿಮಾಚಲ್ ಪ್ರದೇಶ್, ಬಿ ಅಸ್ಸಾಂ, ಸಿ ಮೇಘಾಲಯ, ಡಿ ಛತ್ತೀಸ್ಗಢ. ಇದಕ್ಕೆ ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಯಾಂಗ್ಬಾ ಗ್ರಾಮದ ಕಿನ್ನೋರ್ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಫಾಗ್ಲಿ ಹಬ್ಬವನ್ನು ಆಚರಿಸಲಾಯಿತು. ಚಳಿಗಾಲದ ಅಂತ್ಯ ಮತ್ತು ವಸಂತಕಾಲದ ಆರಂಭವನ್ನು ಸೂಚಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದನ್ನು ಮುಖ್ಯವಾಗಿ ಚಂದ್ರರಹಿತ ರಾತ್ರಿಯೆಂದು ಆಚರಿಸಲಾಗುತ್ತದೆ. ಮೂರನೇ ಪ್ರಶ್ನೆ, US ನಡೆದ CSWನ 64ನೇ ಸಭೆಯಲ್ಲಿ ಯಾವ ಸಂಘಟನೆಯು ಮಹಿಳೆಯರ ಹಕ್ಕುಗಳ ಬಗ್ಗೆ ರಾಜಕೀಯ ಘೋಷಣೆಯನ್ನು ಅಳವಡಿಸಿಕೊಂಡಿದೆ? ಆಪ್ಷನ್ ಎ WHO, ಆಪ್ಷನ್ ಬಿ ವಿಶ್ವಸಂಸ್ಥೆ, ಸಿ WTO, ಡಿ WEF. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿಶ್ವಸಂಸ್ಥೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವ ಗುರಿಯನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಅಂತರ್ಸರ್ಕಾರಿ ಸಂಘಟನೆಯಾದ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಒಂದು ರಾಜಕೀಯ ಘೋಷಣೆಯನ್ನು ಅಂಗೀಕರಿಸಿದೆ. CSW ಅಂದರೆ ಕಮಿಷನ್ ಆಫ್ ಆನ್ ದ ಸ್ಟೇಟಸ್ ಆಫ್ ವುಮೆನ್ ಎಂದು ಅರ್ಥ. ಮುಂದಿನ ಪ್ರಶ್ನೆ, EIUನ ಅಂತರ್ಗತ ಇಂಟರ್ನೆಟ್ ಸೂಚ್ಯಂಕ 2020 ಪ್ರಕಾರ ಭಾರತವು ಜಾಗತಿಕವಾಗಿ 8ನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 1ನೇ, ಬಿ 41ನೇ, ಸಿ 2ನೇ, ಡಿ 46ನೇ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 46ನೇ ಸ್ಥಾನದಲ್ಲಿದೆ. EIU ಎಂದರೆ ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್. ಒಟ್ಟು 100 ದೇಶಗಳಿಗೆ ಹೋಲಿಸಿದರೆ ಇಂಟರ್ನೆಟ್ ಇಂಡೆಕ್ಸ್ 2020 4ನೇ ಪುನರಾವರ್ತನೆಯನ್ನು ಬಿಡುಗಡೆ ಮಾಡಿತು. ಇಲ್ಲಿ ಭಾರತವು ಒಟ್ಟಾರೆ 46ನೇ ಸ್ಥಾನದಲ್ಲಿದೆ ಮತ್ತು ಸ್ವೀಡನ್ 1ನೇ ಸ್ಥಾನದಲ್ಲಿದೆ. 5ನೇ ಪ್ರಶ್ನೆ, ಯಾವ ರಾಜ್ಯವು ಪೋಷಣ್ ಅಭಿಯಾನದ ಒಟ್ಟಾರೆ ಅನುಷ್ಠಾನದಲ್ಲಿ ದೇಶದಲ್ಲಿ 1ನೇ ಸ್ಥಾನದಲ್ಲಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ. ಪೋಷಣ, ಇದು ಸಮಗ್ರ ಪೋಷಣೆಗಾಗಿ ಪ್ರಧಾನಮಂತ್ರಿಗಳ ವ್ಯಾಪಕವಾದ ಯೋಜನೆಯಾಗಿದೆ. ಪೋಷಣ ಅಭಿಯಾನದ ಒಟ್ಟಾರೆ ಅನುಷ್ಠಾನಕ್ಕಾಗಿ ಆಂಧ್ರಪ್ರದೇಶದ ರಾಜ್ಯವು ದೇಶದಲ್ಲಿ 1ನೇ ಸ್ಥಾನದಲ್ಲಿದೆ. ಒಟ್ಟು 0-6 ವರ್ಷದ ಮಕ್ಕಳ ಪೌಷ್ಟಿಕಾಂಶದ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಸುಧಾರಿಸಲು ಹದಿಹರೆಯದ ಬಾಲಕಿಯರು, ಗರ್ಭಿಣಿ ಮಹಿಳೆಯರು ಮತ್ತು ಹಾಲುಣಿಸುವ ತಾಯಂದಿರು ನಿಗದಿತ ಗುರಿಗಳೊಂದಿಗೆ ಸಮಯಕ್ಕೆ ಅನುಗುಣವಾಗಿ ಮತ್ತು 0-6 ವರ್ಷ ವಯಸ್ಸಿನ ಮಕ್ಕಳನ್ನು ಸ್ಟಂಟಿಂಗ್ %38.4-25% ಇಳಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. 2020 ದೇಶೀಯ ಸೋಲಾರ್ ರೂಫ್ಟಾಪ್ ಸ್ಥಾಪನೆಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ ತಮಿಳುನಾಡು, ಬಿ ಗುಜರಾತ್, ಸಿ ಉತ್ತರ ಪ್ರದೇಶ, ಡಿ ರಾಜಸ್ಥಾನ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗುಜರಾತ್. ದೇಶೀಯ ಸೌರ ಮೇಲ್ಛಾವಣಿ ರೂಫ್ಟಾಪ್ ಸ್ಥಾಪನೆಗಳ ಪಟ್ಟಿಯಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲಿದೆ. ದೇಶಾದ್ಯಂತ
64 ಪ್ರತಿಶತದಷ್ಟು ದೇಶೀಯ ಸೌರ ಸ್ಥಾಪನೆಗಳಿವೆ. ಗುಜರಾತ್ನಲ್ಲಿ ಒಟ್ಟು ಸುಮಾರು 50,915 ದೇಶೀಯ ಸೌರ ಮೇಲ್ಛಾವಣಿಗಳನ್ನು 177.67 ಮೆಗಾವ್ಯಾಟ್ ಸಾಮರ್ಥ್ಯದೊಂದಿಗೆ ನಿರ್ಮಿಸಲಾಗಿದೆ ಮತ್ತು ನಿಗದಿಪಡಿಸಲಾಗಿದೆ. ಇತ್ತೀಚೆಗೆ ಯಾವ ವ್ಯಕ್ತಿಗೆ MS ಸ್ವಾಮಿನಾಥನ್ ಪ್ರಶಸ್ತಿ ದೊರೆತಿದೆ? ಆಪ್ಷನ್ ಎ MN ರಾವ್, ಬಿ ಪ್ರವೀಣ್ ರಾವ್, ಸಿ ಮಾಧವ್ ಕುಮಾರ್, ಡಿ ಅನೂಪ್ ಕುಮಾರ್. ಇದಕ್ಕೆ ಸರಿಯಾದಂಥ ಉತ್ತರ ಪ್ರವೀಣ್ ರಾವ್. PJTSAU ನ ಉಪಕುಲಪತಿ VC ಆದಂಥ ಪ್ರವೀಣ್ ರಾವ್ ಅವರು 2018-19 ಅವಧಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಪ್ರಶಸ್ತಿಯ 7ನೇ ಆವೃತ್ತಿಯನ್ನು ಪಡೆದಿದ್ದಾರೆ. ಈ ಪ್ರಶಸ್ತಿಯನ್ನು ಅವರಿಗೆ ಜೂನ್ 2020 ನೀಡಲಾಗುವುದು. ಈ ಪ್ರಶಸ್ತಿಯ ನಗದು ಬಹುಮಾನ 200,000 ರೂಪಾಯಿ ನಗದು ಬಹುಮಾನ ಮತ್ತು ಉಲ್ಲೇಖವನ್ನು ಹೊಂದಿದೆ. PJTSAU ಎಂದರೆ ಪ್ರೊಫೆಸರ್ ಜಯಶಂಕರ್ ತೆಲಂಗಾಣ ರಾಜ್ಯ ಕೃಷಿ ವಿಶ್ವವಿದ್ಯಾಲಯ ಆಗಿದೆ. ಇತ್ತೀಚಿನ ಸಿಪ್ರಿ ವರದಿ ಪ್ರಕಾರ ಶಸ್ತ್ರಾಸ್ತ್ರ ಆಮದು ಮಾಡುವಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಆಪ್ಷನ್ ಎ 1ನೇ, ಆಪ್ಷನ್ ಬಿ 2ನೇ, ಆಪ್ಷನ್ ಸಿ 3ನೇ, ಆಪ್ಷನ್ ಡಿ 4ನೇ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 2ನೇ ಸ್ಥಾನದಲ್ಲಿದೆ. ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ವರ್ಗಾವಣೆಯಲ್ಲಿನ ಪ್ರವೃತ್ತಿಗಳು 2019 ಎಂಬ ಶೀರ್ಷಿಕೆಯ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ವಾರ್ಷಿಕ ವರದಿಗೆ ಅನುಗುಣವಾಗಿ ಭಾರತವು 2015-19 ಅವಧಿಯಲ್ಲಿ ವಿಶ್ವದ 2ನೇ ಅತಿದೊಡ್ಡ ಶಸ್ತ್ರಾಸ್ತ್ರ ಆಮದುದಾರನಾಗಿದ್ದು ಸೌದಿ ಅರೇಬಿಯಾದ ನಂತರ ಜಾಗತಿಕ ಮಟ್ಟದಲ್ಲಿ ಶೇಕಡ 9.2% ಪಾಲನ್ನು ಹೊಂದಿದೆ. ವಿಶ್ವದ ಅತಿದೊಡ್ಡ ಶಸ್ತ್ರಾಸ್ತ್ರ ರಫ್ತುದಾರರ ವಿಷಯದಲ್ಲಿ ಭಾರತವು 23ನೇ ಸ್ಥಾನದಲ್ಲಿದೆ. ಅಂದರೆ ರಫ್ತು ಮಾಡುವಲ್ಲಿ ಜಾಗತಿಕ ವಿಭಾಗದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾವು 36% ಪಾಲನ್ನು ಹೊಂದಿ ಅಗ್ರಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾದ ಅತಿ ಎತ್ತರದ ಪರ್ವತ ಶಿಖರವನ್ನು ಏರಿ ದಾಖಲೆ ಬರೆದ ಪರ್ವತಾರೋಹಿ ಹೆಸರಿಸಿ. ಆಪ್ಷನ್ ಎ ಭಾವನಾ ಡೆಹರಿಯಾ, ಬಿ ಭಾವನಾ ಕಾಂತ್, ಸಿ ಅನ್ಶುಲಾ ಕಾಂತ್, ಡಿ ಕಾಮ್ಯ ಕಾರ್ತಿಕೇಯನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಭಾವನಾ ಡೆಹರಿಯಾ. ಭಾರತೀಯ ಪರ್ವತಾರೋಹಿ ಭಾವನಾ ಡೆಹರಿಯಾ ಇವರು ಮಧ್ಯಪ್ರದೇಶದವರು. ಇವರು ಮೌಂಟ್ ಕೋಸಿಸ್ಕೋ ಆಸ್ಟ್ರೇಲಿಯಾದ ಪರ್ವತವನ್ನು ಏರಿ ದಾಖಲೆಯನ್ನು ಬರೆದಿದ್ದಾರೆ. ಇದರ ಎತ್ತರವು 2,228 ಮೀಟರ್ ಆಗಿದೆ. 10ನೇ ಪ್ರಶ್ನೆ, BBC ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ 2019 ಪ್ರಶಸ್ತಿ ಯಾರಿಗೆ ದೊರೆತಿದೆ? ಆಪ್ಷನ್ ಎ PT ಉಷಾ, ಬಿ PV ಸಿಂಧು, ಸಿ ದ್ಯುತಿ ಚಾಂದ್, ಡಿ ಹಿಮಾದಾಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ PV ಸಿಂಧು. ಪುರ್ಸಾಲ ವೆಂಕಟ ಸಿಂಧು 2019 ವರ್ಷದ ಭಾರತೀಯ ಕ್ರೀಡಾಪಟು 2019 ಮತ್ತು ಮಾಜಿ ಸ್ಪ್ರಿಂಟರ್ ಪಿಲ್ಲಾವಲ್ಲಕಾಂಡಿ ತೆಂಕೆಪಂಬಲ್ ಉಷಾ ಅಂದರೆ PT ಉಷಾ ಅವರು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದರು. ಕೊನೆಯ ಪ್ರಶ್ನೆ, ಲೇಡಿ ಯು ಆರ್ ದ ಬಾಸ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಅಪೂರ್ವ ಪುರೋಹಿತ್, ಆಪ್ಷನ್ ಬಿ ಅಪೂರ್ವ ಚಂಡೇಲಾ, ಸಿ ಸಾಕ್ಷಿ ಮಲಿಕ್, ಡಿ ರಾಣಿ ಸರ್ನೋಬತ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಪೂರ್ವ ಪುರೋಹಿತ್. ಜಾಗರಣ ಗುಂಪಿನ ಅಧ್ಯಕ್ಷೆ ಭಾರತದ ಅತಿ ದೊಡ್ಡ ಬಹುಮಾಧ್ಯಮ ಸಂಘಟಿತರು. ತಮ್ಮ 2ನೇ ಪುಸ್ತಕ ಲೇಡಿ ಯು ಆರ್ ದ ಬಾಸ್ ಅನ್ನು ಅನಾವರಣ ಮಾಡಿದರು. ಇದು ಕಾರ್ಪೊರೇಟ್ ಲ್ಯಾಡರ್ ಅನ್ನು ಕ್ಲೈಂಬಿಂಗ್ ಮಾಡುವ ಸವಾಲುಗಳನ್ನು ಎದುರಿಸುವ ಗುರಿಯನ್ನು ಹೊಂದಿದೆ. ಸ್ನೇಹಿತರೆ, ಇದಿಷ್ಟು ಈ ದಿನದ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನಾವಳಿ ವಿಡಿಯೋ. ನಿಮಗಾಗಿ ಒಂದೆರಡು ಪ್ರಶ್ನೆ. ಮೊದಲನೇ ಪ್ರಶ್ನೆ, ಸಿಪ್ರಿನ ಕೇಂದ್ರ ಕಚೇರಿ ಎಲ್ಲಿದೆ? 2ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.